ಯಶ್ ಅವರು ಭಾನುವಾರ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಿದ್ದಾರೆ. ಇದಕ್ಕಾಗಿ ಅವರು ಕುಟುಂಬದ ಜೊತೆ ದುಬೈಗೆ ಹಾರಿದ್ದಾರೆ. ಯಸ್, ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಯಶ್ ಬರ್ತ್ಡೇ ಸಂಭ್ರಮ ಜೋರಾಗಿದೆ. ಅನೇಕರು ಯಶ್ಗೆ ಶುಭಾಶಯವನ್ನ ತಿಳಿಸಿದ್ದಾರೆ. ಯಶ್ ಹುಟ್ಟುಹಬ್ಬದ ಪ್ರಯುಕ್ತ ಕಾಮನ್ ಡಿಪಿ ಅನಾವರಣಗೊಂಡಿದೆ. ಇದನ್ನ ನೋಡಿ ಅನೇಕರಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಸೆಲೆಬ್ರಿಟಿಗಳ ಬರ್ತ್ಡೇ ಸಂದರ್ಭದಲ್ಲಿ ಕಾಮನ್ ಡಿಪಿ ಅನಾವರಣ ಆಗೋದು ವಾಡಿಕೆ. ಅದೇ ರೀತಿ ಯಶ್ ಅವರ ಬರ್ತ್ಡೇಗೆ ಕಾಮನ್ ಡಿಪಿ ಅನಾವರಣಗೊಂಡಿದೆ. ಎಲ್ಲರೂ ಕೂಡ ಈ ಫೋಟೋವನ್ನ ಪ್ರೊಫೈಲ್ ಪಿಕ್ಚರ್ಗೆ ಹಾಕೊಂಡು ಸಂಭ್ರಮ ಪಡ್ತಿದ್ದಾರೆ. ಯಶ್ ಮೇಲೆ ಇರುವಂತಹ ಪ್ರೀತಿಯನ್ನ ಎಲ್ಲರೂ ತೋರಿಸ್ತಿದ್ದಾರೆ. ಯಶ್ ಅವರು ಹಡಗಿನ ಮೇಲೆ ನಿಂತಿದ್ದಾರೆ. ಹಡಗಿಗೆ ಬಾಸ್ ಅಂತ ಬರೆಯಲಾಗಿದೆ. ನೀರಿರುವ ಭಾಗದಲ್ಲಿ ಫ್ಯಾನ್ಸ್ ನಿಂತಿದ್ದಾರೆ. ಹಿಂಭಾಗದಲ್ಲಿ ರಾಕಿಂಗ್ ಸ್ಟಾರ್ ಅಂತ ಬರೆಯಲಾಗಿದೆ. ಈ ಫೋಟೋ ಕೆಜಿಎಫ್ ಟೂ ಥೀಮ್ ನಲ್ಲಿ ಮೂಡು ಬಂದಿದೆ. ಕೆಜಿಎಫ್ ಟೂ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಕಥಾನಾಯಕ ರಾಕಿ ಅಂದ್ರೆ ಯಶ್ ಹಡಗಿನ ಮೇಲೆ ನಿಂತಿರ್ತಾರೆ. ಅದೇ ಸ್ಟೈಲ್ ನಲ್ಲಿ ಕಾಮನ್ ಡಿಪಿ ಫೋಟೋ ಇದೆ. ಇದನ್ನ ಸಾಕಷ್ಟು ಮಂದಿ ಇಷ್ಟಪಟ್ಟಿದ್ದಾರೆ. ಯಶ್ ಅವರು ದುಬೈಗೆ ಹಾರಿದಾಗಿದೆ. ಕುಟುಂಬದ ಜೊತೆ ಬರ್ತ್ಡೇನ ಅಲ್ಲೇ ಆಚರಿಸಿಕೊಳ್ತಾರೆ. ಈ ಕಾರಣಕ್ಕೆ ಅವರು ಅಭಿಮಾನಿಗಳಿಗೆ ಸಿಗ್ತಾ ಇಲ್ಲ. ಇಷ್ಟರ ನಡುವೆ ಜನವರಿ 6ರಂದು ಅವರು ಅಭಿಮಾನಿಗಳನ್ನ ಭೇಟಿ ಕೂಡ ಮಾಡಿದ್ದಾರೆ. ಅಭಿಮಾನಿಗಳ ಜೊತೆ ಪೋಸ್ ನೀಡಿದ್ದಾರೆ. ಈ ಮೂಲಕ ಅವರ ಬೇಸರವನ್ನ ಕೂಡ ಯಶ್ ದೂರ ಮಾಡಿದ್ರು. ಇನ್ನು ಯಶ್ ಮುಂದಿನ ಸಿನಿಮಾ ಯಾವುದು ಅನ್ನೋ ಪ್ರಶ್ನೆ ಕೆಜಿಎಫ್ ಟೂ ಚಿತ್ರ ರಿಲೀಸ್ ಆದಾಗಲಿಂದ ಕಾಡ್ತಿದೆ. ಯಶ್ ಬರ್ತ್ಡೇಗೆ ಈ ಬಗ್ಗೆ ಅಪ್ಡೇಟ್ ಸಿಗಬಹುದು ಅಂತ ಫ್ಯಾನ್ಸ್ ಕಾಯ್ತಿದ್ರು. ಆದ್ರೆ ಅದು ಸಾಧ್ಯವಾಗ್ತಿಲ್ಲ ಅಂತಾನೆ ಹೇಳಬಹುದು. ಇತ್ತೀಚೆಗೆ ಅಭಿಮಾನಿಗಳಿಗೆ ಪತ್ರ ಬರೆದಿದ್ದ ಯಶ್ ನನಗಾಗಿ ಮತ್ತಷ್ಟು ಕಾಯ್ಬೇಕು ಅಂತ ಕೋರಿದ್ರು. ಈ ಮೂಲಕ ಹೊಸ ಸಿನಿಮಾ ಘೋಷಣೆಗೆ ಮತ್ತಷ್ಟು ಸಮಯ ಹಿಡಿಯುತ್ತೆ ಅನ್ನೋದನ್ನ ಅವರು ಪರೋಕ್ಷವಾಗಿ ಹೇಳಿದ್ರು. ಈ ವಿಚಾರದಲ್ಲಿ ಅಭಿಮಾನಿಗಳಿಗೆ ಕೊಂಚ ಬೇಸರ ಇದೆ. ಎನಿವೇಸ್, ಹ್ಯಾಪಿ ಬರ್ತ್ಡೇ ಯಶ್.